ಫನ್ ಅಂಡ್ ಮಸ್ತಿ ವಿತ್ ನವಾಜ್. ಈಗ ಒಂದು ಆಟ ಆಡೋ ಟೈಮು, ಏನ್ ಆಟ ಅಂತ ಹೇಳ್ತೀನಿ ನಾನು, ನೀವು ಏನೇನೋ ಯೋಚನೆ ಮಾಡಬೇಡಿ ಆಮೇಲೆ. ಸೊ ಏನಂತಂದ್ರೆ, ಇದು ಒಂದು ಪಂಚ್ ಡೈಲಾಗ್ ಗೇಮ್. ಇಲ್ಲಿ ಒಂದಷ್ಟು ಜನ ಹೀರೋಗಳ ಹೆಸರಿದೆ, ಒಂದೊಂದೇ ಚೀಟಿ ಪಿಕ್ ಮಾಡಬೇಕು. ಯಾವ ಹೀರೋ ಹೆಸರು ಬರುತ್ತೋ ಆ ಹೀರೋಗೆ ಒಂದು ಪಂಚ್ ಡೈಲಾಗ್ ಹೇಳ್ಬೇಕು ನೀವು. ಸಿಂಪಲ್ ಆಟ ನಿಮ್ಗಂತೂ. ಓಕೆ, ಸ್ಟಾರ್ಟ್ ಫಸ್ಟ್ ಒನ್. ನಿಮ್ಗೆ ಇದು ನೀರು ಕುಡ್ದಂಗೆನೋ ಅಲ್ಲ? ಅಯ್ಯೋ ಹಂಗೆ ಇಲ್ಲ, ಶಿವರಾಜ್ ಕುಮಾರ್. ವಾವ್, ಫಸ್ಟ್ ಹೆಸರೇ ಶಿವಣ್ಣ. ಓಕೆ, ಒಂದು ಪಂಚ್ ಡೈಲಾಗ್ ಫಾರ್ ಶಿವಣ್ಣ. ಟೈರಲ್ಲಿ ಏರಿದೆಯಾ ಅಂತ ಚೆಕ್ ಮಾಡಬೇಕು ಗೇಜು. ಟೈರಲ್ಲಿ ಏರಿದೆಯಾ ಅಂತ ಚೆಕ್ ಮಾಡಬೇಕು ಗೇಜು. ಆದರೆ ನಮ್ಮ ಶಿವಣ್ಣಿಗೆ ಮಾತ್ರ ಯಾವತ್ತಿದ್ರೂ ಆಗಲ್ಲ ಏಜು. ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ರೇಜಿಯಾ ಕ್ರೇಜಿ. ಓಕೆ, ನೆಕ್ಸ್ಟ್ ಒನ್. ಪುನೀತ್ ರಾಜ್ಕುಮಾರ್. ವಾವ್, ಅಪ್ಪು ಸರ್. ಅಣ್ಣ, ಯಾವತ್ತಿದ್ರೂ ನಮ್ಮ ಆರ್ಸೆ ಬಿದೆ ಕಪ್ಪು, ಯಾವತ್ತಿದ್ರೂ ನಮ್ಮ ಆರ್ಸೆ ಬಿದೆ ಕಪ್ಪು. ಅದೇ ಥರ ಯಾವತ್ತಿದ್ರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಸ್, ಲವ್ ಯು ಅಪ್ಪು ಸರ್, ಲವ್ ಯು. ನೆಕ್ಸ್ಟ್. ಇನ್ನು ಬೇಜಾನ್ ಜನ ಇದೆ, ಅಷ್ಟು ಜನ ದಿಗ್ಗಜರಿಲ್ವಾ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ? ಉಪೇಂದ್ರ. ಓಯ್ಯೋ, ನಿಮ್ ಬಾಸ್ ನೋಡಿ. ಎಸ್, ಉಪ್ಪಿ ಸರ್ಗೆ ಕಮ್ ಆನ್. ಅಣ್ಣ, ರಾತ್ರಿ ಹೊತ್ತು ಬೆಳಗ್ತಾನೆ ಚಂದ್ರ, ರಾತ್ರಿ ಹೊತ್ತು ಬೆಳಗ್ತಾನೆ ಚಂದ್ರ. ಆದ್ರೆ ರಾತ್ರಿ ಆಗ್ಲಿ, ಬೆಳಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ಯಾವಾಗಿದ್ರು ಬೆಳಗ್ತಾನೆ ಇರ್ತಾರೆ ನಮ್ಮ ಬಾಸು ಉಪೇಂದ್ರ. ನೋಡಿ, ಇದನ್ನ ಈಗ ನಮ್ಮ ಸ್ಟಾರ್ಸ್ಗಳು ಕೇಳಿಸ್ಕೊಂಡು ಅವ್ರ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಬೇಕು, ಅವಾಗ ಮಜಾ. ಸುದೀಪ್ ಕಿಚ್ಚ ಸರ್. ಕಿಚ್ಚ ಸುದೀಪ್ ಸರ್, ಕಮ್ ಆನ್. ಆಟಿಟ್ಯೂಡ್ ಇಲ್ದಿರೋನು ಬಚ್ಚ, ಆಟಿಟ್ಯೂಡೇ ಇಲ್ದಿರೋನು ಬಚ್ಚ ಅಂತ ಆಟಿಟ್ಯೂಡ್ಗೆ ಕಿಂಗು ನಮ್ಮ ಬಾಸು ಕಿಚ್ಚ. ವಾಹ್, ಕ್ರೇಜಿ, ಸೂಪರ್. ನೆಕ್ಸ್ಟ್, ರವಿ ಸರ್. ವಾಹ್, ರವಿ ಸರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಓಕೆ, ಕಮ್ ಆನ್. ಅಣ್ಣ, ಅವ್ರ ಹುಡುಗಿರ ಮನಸ್ಸಲ್ಲಿ ಯಾವತ್ತಿದ್ರು ಗನ್ನು, ಅವ್ರ ಹುಡುಗಿರ ಮನಸ್ಸಲ್ಲಿ ಯಾವತ್ತಿದ್ರು ಗನ್ನು. ಅವರೇ ನಮ್ಮ ಪ್ರೀತಿಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ನು. ಸೂಪರ್ ಸೂಪರ್, ನಿಜವಾಗ್ಲೂ ವಾಟರ್ ಟ್ಯಾಲೆಂಟ್. ಯಾವ ವಾಟರ್ ಟ್ಯಾಲೆಂಟ್, ಹ್ಯಾಟ್ಸ್ ಆಫ್ ನಿಮ್ಮ ಟ್ಯಾಲೆಂಟ್ಗೆ. ಡಾಲಿ ಧನಂಜಯ್. ವಾಹ್, ಡಾಲಿ ಧನಂಜಯ್, ನೋಡಿ ನೀವು ಫಸ್ಟ್ ರಿವ್ಯೂ ಮಾಡಿದ್ದು ಅವ್ರ ಸಿನಿಮಾಗೇನೆ. ಅದ ಹೇಳೋದ್ರಿಂದ ಅವ್ರಿಗೆ ಇನ್ನೊಂದೇನಂದ್ರೆ, ಇವರು ಒಬ್ರು ಆಲ್ರೌಂಡರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಇಲ್ಲ ಹೀರೋ ಆಕ್ಟರ್ ಕಮಿಡಿಯನ್ ಎಲ್ಲಾನು. ಸೊ ಅದೇನೆ ಹೇಳ್ತೀನಿ. ಅಣ್ಣ, ಪ್ರತಿಯೊಬ್ಬರಿಗೂ ಇಷ್ಟ ಆಂಜನೇಯ, ಪ್ರತಿಯೊಬ್ಬರಿಗೂ ಇಷ್ಟ ಆಂಜನೇಯ. ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಆಲ್ರೌಂಡರ್ ನಮ್ಮ ಅಣ್ಣ ಡಾಲಿ ಧನಂಜಯ. ಎಸ್, ಕಮ್ ಆನ್. ಇದೊಂಥರ ನಿಮ್ ಮೆಮೊರಿ ಟೆಸ್ಟ್ ಮಾಡ್ತಾ ಇದ್ದೀವಿ. ವಾವ್, ರಾಕಿಂಗ್ ಸ್ಟಾರ್ ಯಶ್, ರಾಕಿ ಭಾಯ್. ಅವ್ರು ಲೇಟ್ ಆಗಿ ಬಂದ್ರು ಥಿಯೇಟರ್ಗಳಾಗ್ಬಿಡುತ್ತೆ ರಶ್. ಅವ್ರು ಎಷ್ಟೇ ಲೇಟ್ ಆಗಿ ಬಂದ್ರು ಥಿಯೇಟರ್ಗಳಾಗ್ಬಿಡುತ್ತೆ ರಶ್. ಯಾಕಂದ್ರೆ ಅಲ್ಲಿರೋದು ನಮ್ಮ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್. ಎಸ್, ಸೂಪರ್ ಸೂಪರ್. ಜಗ್ಗೇಶ್ ಸರ್. ಓಕೆ, ನವರಸ ನಾಯಕ ಜಗ್ಗೇಶ್ ಸರ್. ನವರಸ ನಾಯಕ ಜಗ್ಗೇಶ್ ಸರ್. ಅಣ್ಣ, ಅವ್ರ ಕಾಮಿಡಿ ಮುಖಾಂತರನೇ ಪ್ರತಿಯೊಬ್ಬರಿಗೂ ಹೊಡಿತಾರೆ ಡ್ಯಾಶು. ಅವ್ರ ಕಾಮಿಡಿ ಮುಖಾಂತರನೇ ಪ್ರತಿಯೊಬ್ಬರಿಗೂ ಹೊಡಿತಾರೆ ಡ್ಯಾಶು. ಯಾಕಂದ್ರೆ ಅಲ್ಲಿರೋದು ನಮ್ಮ ನವರಸ ನಾಯಕ ಜಗ್ಗೇಶು. ಜಗ್ಗೇಶ್ ಸರ್, ಇದನ್ನ ಕೇಳಿಸ್ಕೋಬೇಕು ಇವಾಗ, ಏನು ಡ್ಯಾಶ್ ಹೊಡಿತೀನೇನೋ. ಅವ್ರಂಗೆಯಪ್ಪ, ಐ ಥಿಂಕ್ ಬಾಸ್ ಬರ್ತಾರೆ ಅನ್ಕೊಂತೀನಿ, ಇಲ್ಲ ಗಣೇಶ್ ಅವ್ರು ಬಂದ್ರು. ಓಕೆ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಕಮ್ ಆನ್. ಅಣ್ಣ, ಕಿಕ್ ಬೇಕಂದ್ರೆ ನಾವೆಲ್ಲ ಹೋಗ್ತೀವಿ ಬಾರು, ನಮಗೆ ಕಿಕ್ ಬೇಕಂದ್ರೆ ನಾವೆಲ್ಲ ಹೋಗ್ತೀವಿ ಬಾರು. ಆದ್ರೆ ಅವಾಗಿನ ಕಾಲದಲ್ಲೇ ಪ್ರತಿಯೊಬ್ಬರಿಗೂ ಕಿಕ್ ಕೊಟ್ಟಿದ್ದು ನಮ್ಮ ಗೋಲ್ಡನ್ ಸ್ಟಾರ್ ಧ್ರುವ ಸರ್ಜಾ. ಧ್ರುವ ಸರ್ಜಾ, ಓಕೆ. ಧ್ರುವ ಸರ್ಜಾ ಅವರು ನಾನು ಹೇಳಿದ ಡೈಲಾಗು ಅವ್ರು ತುಂಬಾ ಇಷ್ಟಪಟ್ಟು. ಸೊ ಅಲ್ಲೇ ನವಾಜ್, ನೀನು ಎಷ್ಟೊಂದು ಜನಕ್ಕೆ ಡೈಲಾಗ್ ಹೇಳಿದ್ಯಾ, ಎಷ್ಟೊಂದು ಮಾಡಿದ್ಯಾ, ಆದರೆ ನನಗೆ ಮಾತ್ರ ಇದೇ ಡೈಲಾಗ್ ನವಾಜ್ ನನಗೆ ಇಷ್ಟ ಆಗಿದ್ದು. ಇದು ನನ್ನ ಫೇವ್ರೆಟ್ ಡೈಲಾಗು, ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳಿದ್ರು ಒಂದು ಡೈಲಾಗು. ಅಣ್ಣ, ಹೀರೋಗಳ ಬರ್ಡೇ ಬಂದಾಗ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಹೀರೋಗಳ ಬರ್ಡೇ ಬಂದಾಗ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಆದರೆ ನಮ್ಮ ಧ್ರುವ ಸರ್ಜಾ ಅವರು ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ. ಜೈ ಆಂಜನೇಯ, ಜೈ ಆಂಜನೇಯ. ಓಕೆ, ಈಗ ಲಾಸ್ಟ್ ಒನ್, ಇದು ಗ್ರ್ಯಾಂಡ್ ಫಿನಾಲೆ ಇದ್ದಂಗೆ. ಓಕೆನಾ, ಇದು ಏನಂತಂದ್ರೆ, ಈಗ ಈ ಗಿಫ್ಟ್ ಸಿಗುತ್ತೆ ನಿಮ್ಗೆ, ಇದು ಕರೆಕ್ಟ್. ಇದಕ್ಕೊಂದು ಆನ್ಸರ್ ಮಾಡಿದ್ರೆ, ನಿಮ್ ಫೇವ್ರೆಟ್ ಹೀರೋಯಿನ್ಗೋಸ್ಕರ ಅಕ್ಕ ಅಂತ ಹೇಳ್ಬಿಟ್ಟು ಒಂದು ಪಂಚ್. ಫೇವ್ರೆಟ್ ಹೀರೋಯಿನ್ ರಚಿತಾ ರಾಮ್ ಅಂತ ಹೇಳಿದ್ರಿ ಆಗ್ಲೇ. ಸೊ ರಚು ಅವ್ರಿಗೆ ಒಂದು ಪಂಚ್ ಹೇಳಿ. ಅಕ್ಕ ಅಂತಾನೆ ಹೇಳ್ಬೇಕು? ಅಯ್ಯೋ, ಅಕ್ಕ ಅಂತ ಹಿಂಗೆ ಹೇಳಿ ಅಲ್ಲಿ. ಅಯ್ಯೋ, ಮತ್ತೆ ಈಗ ಏನಂತೀರಾ, ರಚ್ಚು ಅಂತೀರಾ? ಮೇಡಮ್ ಬಂದ್ಬಿಡ್ಲ, ಮೇಡಮ್ ಅಂತಾನ? ಓಕೆ, ರೆಡಿ, ಕಮ್ ಆನ್, ಆಕ್ಷನ್. ಮೇಡಮ್, ಅವರೆಲ್ಲೇ ಹೋದ್ರು ಅವ್ರ ಅಭಿಮಾನಿಗಳದಾಗ್ಬಿಡುತ್ತೆ ಜಾಮು. ಅವರೆಲ್ಲೇ ಹೋದ್ರು ಅವ್ರ ಅಭಿಮಾನಿಗಳದಾಗ್ಬಿಡುತ್ತೆ ಟ್ರಾಫಿಕ್ ಜಾಮು. ಯಾಕಂದ್ರೆ ಅಲ್ಲಿ ಬಂದಿರೋದು ನಮ್ಮ ಕ್ವೀನ್ ರಚಿತಾ ರಾಮು. ಸೂಪರ್ ಸೂಪರ್. ಕೊಡಿ ಹೊಡಿ ಅಂಬ, ತಗೊಳ್ಳಿ. ಇಷ್ಟು ಚೆನ್ನಾಗಿ ಪಂಚ್ ಡೈಲಾಗ್ಗಳನ್ನ ಹೇಳಿದ್ದಕ್ಕೆ ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹುಡುಗರೇ. ಆ್ಯಂಡ್ ಇದೊಂದು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್. ಈ ಥರ ಪಂಚ್ ಡೈಲಾಗ್ಗಳು ಹೇಳ್ತಿರ್ಬೋದೇನೋ ಎಲ್ರು, ಬಟ್ ಈ ಸ್ಟೈಲಲ್ಲಿ, ಈ ಆಟಿಟ್ಯೂಡಲ್ಲಿ ಎಲ್ರಿಗೂ ಕ್ರೇಜ್ ಇಡ್ಸಿರೋದು, ದಟ್ ಈಸ್ ನನ್ ಅದರ್ ದನ್ ಪಂಚ್ ಪರಮಾತ್ಮ ನವಾಜ್. ಆ್ಯಂಡ್ ನವಾಜ್, ನಿಜವಾಗ್ಲು ಸಖತ್ ಎಂಜಾಯ್ ಮಾಡಿದ್ವಿ ಪಂಚ್ ಡೈಲಾಗ್ಗಳನ್ನ. ಹೇಗಿತ್ತು ಪಂಚ್ ಡೈಲಾಗ್ಗಳನ್ನ ಹೇಳಿದ್ದೆಲ್ಲ ಆಕ್ಟರ್ಸ್ಗೆ, ಎಲ್ಲ ಹೀರೋಗಳಿಗೆ? ತುಂಬ ಖುಷಿಯಾಯಿತು, ನನಗೆ ತುಂಬ ಖುಷಿಯಲ್ಲೇ ಇರುತ್ತೆ ಖುಷಿಯಲ್ಲಿ, ನಾವು ಖುಷಿ ಪಟ್ವಿ. ಬಟ್ ಯಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.